2019ರಲ್ಲಿ ಕೆಜಿಎಫ್ ಎನ್ನುವ ಸಿನಿಮಾ ಒಂದು ಸದ್ದೆ ಇಲ್ಲದೆ ರಿಲೀಸ್ ಆಗಿ ಭಾರತದಾದ್ಯಂತ ಸುದ್ದಿ ಮಾಡಿದ್ದು ಇದು ಇತಿಹಾಸ. ಇನ್ನು ಕೆಜಿಎಫ್ ಚಾಪ್ಟರ್ 2 ನ ಸಕ್ಸೆಸ್ ಅಂತು ಭಾರತದಲ್ಲಿ ಅನೇಕ ದಾಖಲೆಗಳನ್ನು ಧ್ವಂಸ ಮಾಡಿತ್ತು. ಇಂತಹ ವಿಧ್ವಂಸಕ ಹಾರ್ಡ್ಕೋರ್ ಎಮೋಷನಲ್ ಡ್ರಾಮಾವನ್ನು ತೆರೆ ಮೇಲೆ ತಂದು ಮಿಂಚಿದವರು ನಿರ್ದೇಶಕ ಪ್ರಶಾಂತ್ ನೀರ್ ಮತ್ತು ರಾಕಿಂಗ್ ಸ್ಟಾರ್ ಯಶ್. ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಕೆಜಿಎಫ್ ಅವತರಣಿಕೆ ಮಾಡಿದ ಮೋಡಿಗೆ ವಿಶ್ವವೇ ಸ್ಟನ್ ಆಗಿತ್ತು. ಆದರೀಗ ಈ ಸ್ಟಾರ್ ಜೋಡಿಯ ನಡುವೆ ಮುನಿಸು ಮೂಡಿದ್ಯಾ? ಕೆಜಿಎಫ್ ಚಾಪ್ಟರ್ 3 ನಿಜಕ್ಕೂ ಸೆಟ್ಟೇರುತ್ತಾ ಎಂಬ ಗುಮಾನಿಗಳು ಜೋರಾಗಿ ಕೇಳಿಬರುತ್ತಿದೆ. ಇವೆಲ್ಲದಕ್ಕೂ ಉತ್ತರವೊಂದನ್ನು ಹಿಡಿದುಕೊಂಡು ಪ್ರತಿಕೃತಿ ನಿಮ್ಮ ಮುಂದೆ ಬಂದಿದೆ. ಸದ್ಯ ಸಲಾರ್ ಸಿನಿಮಾ ತೆರೆ ಮೇಲೆ ಬರಲು ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ರೆಬಲ್ ಸ್ಟಾರ್ ಪ್ರಭಾಸ್ ಜೊತೆಗೂಡಿ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡುವ ಯೋಜನೆಯನ್ನು ಪ್ರಶಾಂತ್ ನೀಲ್ ಈಗಾಗಲೇ ಹೂಡಿದ್ದಾರೆ. ಟೀಸರ್ ಮತ್ತು ಟ್ರೇಲರ್ ಗಳಿಂದ ಚಿತ್ರದ ಬಗೆಗಿನ ಎಕ್ಸ್ಪೆಕ್ಟೇಷನ್ಸ್ ಡಬಲ್ ಆಗಿದೆ. ಇನ್ನು ಕೆಜಿಎಫ್ ಮತ್ತು ಸಲಾರ್ ಒಂದೇ ಯೂನಿವರ್ಸ್ ನ ಅಡಿಯಲ್ಲಿ ಬರುತ್ತಾ ರಾಕಿ ಬಾಯ್ ಸಲಾರ್ ನಲ್ಲೂ ಕಾಣಸಿಗ್ತಾರಾ ಎಂಬಿತ್ಯಾದಿ ಔಟ್ ಆಫ್ ಕ್ಯೂರಿಯಾಸಿಟಿ ಕ್ವೆಶ್ಚನ್ಸ್ ಪ್ರೇಕ್ಷಕರಲ್ಲಿತ್ತು. ಆದ್ರೆ ನಿರ್ದೇಶಕ ಪ್ರಶಾಂತ್ ನೀಲ್ ಸಲಾರ್ ಒಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಎಂದು ಅಧಿಕೃತವಾಗಿ ಘೋಷಿಸಿರುವುದು ರಾಕಿ ಬಾಯ್ ಫ್ಯಾನ್ಸ್ ಅನ್ನ ನಿರಾಶೆಗೊಳಿಸಿದೆ. ಸಲಾರ್ ಸಿನಿಮಾಕ್ಕಾಗಿ ಒಂದೆರಡು ಸಂದರ್ಶನಗಳನ್ನು ನೀಡಿರುವ ಪ್ರಶಾಂತ್ ನೀಲ್ ಕೆಜಿಎಫ್ 3 ಮತ್ತು ಯಶ್ ಬಗ್ಗೆ ಕೆಲ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಮೊದಲಿಗೆ ಕೆಜಿಎಫ್ 3 ನಡೆಯುತ್ತಾ ಎಂಬ ಪ್ರಶ್ನೆಗೆ ಖಂಡಿತ ನಡೆಯುತ್ತೆ ಎನ್ನುವ ಉತ್ತರ ನೀಡಿದ್ದಾರೆ ನೀಲ್. ಯಶ್ ಮತ್ತು ಹೊಂಬಾಳೆ ಫಿಲಮ್ಸ್ ಕಾರಣಕ್ಕೆ ಕೆಜಿಎಫ್ ಪ್ಯಾನ್ ಇಂಡಿಯನ್ ಸಿನಿಮಾವಾಗಿ ತೆರೆ ಕಂಡು ಸಂಚಲನ ಸೃಷ್ಟಿಸಿತ್ತು ಎಂದಿರುವ ಪ್ರಶಾಂತ್ ನೀಲ್, ಇದು ತನ್ನ ಸಿನಿ ಕೆರಿಯರ್ನ ಅತ್ಯದ್ಭುತ ಸಿನಿಮಾ, ಇದರ ಸೀಕ್ವಲ್ ಅನ್ನು ಖಂಡಿತ ತಯಾರಿಸುತ್ತೇನೆ, ಆದರೆ ಬೇರೆ ಬೇರೆ ಕತೆಗಳನ್ನು ಹೇಳಲಿಕ್ಕಿರುವುದರಿಂದ ಕೆಜಿಎಫ್ 3 ಸೃಷ್ಟಿಯಾಗಲು ಸ್ವಲ್ಪ ಸಮಯ ಹಿಡಿಯುತ್ತದೆ ಎಂದಿದ್ದಾರೆ. ಸತತ 8 ವರ್ಷಗಳಿಂದ ಕೆಜಿಎಫ್ ಸಿನಿಮಾ ಜೊತೆಗೆ ಸಂಚರಿಸಿದ್ದ ನೀಲ್ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ರಾಕಿ ಬಾಯ್ ಕಥೆಯನ್ನು ಹೇಳುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಕೆಜಿಎಫ್ ಮತ್ತು ರಾಕಿಂಗ್ ಸ್ಟಾರ್ ಮ್ಯೂಚುವಲ್ ಫ್ಯಾನ್ಸ್ಗೆ ಖುಷಿ ತಂದಿರುವುದಂತೂ ಸುಳ್ಳಲ್ಲ. ಇನ್ನು ಕೆಜಿಎಫ್ ಚಾಪ್ಟರ್ 2 ಶೂಟಿಂಗ್ ಮುಗಿಯುವ ವೇಳೆ ಪ್ರಶಾಂತ್ ನೀಲ್ ಮತ್ತು ಯಶ್ ನಡುವೆ ಮುನಿಸು ಮೂಡಿತು ಎನ್ನುವ ಮಾತುಗಳು ಜೋರಾಗಿ ಕೇಳಿಬರ್ತಿತ್ತು. ಪ್ರಶಾಂತ್ ನೀಲ್ ವಿಷನ್ ಮತ್ತು ಕ್ಲಾರಿಟಿ ಬಗ್ಗೆ ಮಾತನಾಡಿದ್ದ ಯಶ್, ಸ್ವತಃ ಇವರಿಬ್ರು 4 ತಿಂಗಳು ಮಾತನಾಡಿರಲಿಲ್ಲ ಎಂಬ ವಿಷಯವನ್ನು ಚಾಪ್ಟರ್ 2 ಪ್ರಮೋಷನ್ ವೇಳೆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಇನ್ನು ರಾಕಿಂಗ್ ಸ್ಟಾರ್ ಹಠದ ಬಗ್ಗೆ ಹೆಮ್ಮೆಯಿಂದಲೇ ಹೇಳಿಕೊಂಡಿದ್ರು ಪ್ರಶಾಂತ್ ನೀಲ್. ಆದ್ರೆ ಈ ಎಲ್ಲಾ ಜಗಳ ಮನಸ್ತಾಪಗಳು ಸಿನಿಮಾವನ್ನು ಅದ್ಭುತವಾಗಿ ತೆರೆಗೆ ತರುವ ಸಲುವಾಗಿಯೇ ಆಗಿತ್ತು ಹೊರತು ಬೇರೇನೂ ಪರ್ಸನಲ್ ಕಾರಣಗಳಿಲ್ಲ ಎನ್ನುವುದನ್ನು ಇಬ್ಬರು ಸ್ಪಷ್ಟಗೊಳಿಸಿದ್ರು. ಇವಷ್ಟೇ ಅಲ್ಲದೆ ಸಲಾರ್ ಮುಹೂರ್ತ ಕಾರ್ಯಕ್ರಮದಲ್ಲೂ ಯಶ್ ಲವಲವಿಕೆಯಿಂದ ಭಾಗಿಯಾಗಿದ್ರು. ಸದ್ಯಕ್ಕಂತೂ ಇವರಿಬ್ಬರ ನಡುವಿನ ಮುನಿಸಿನ ಕಹಾನಿ ರೂಮರ್ಸ್ ಲಿಸ್ಟ್ ಸೇರಿದೆ. ಪ್ರಸ್ತುತ ಯಶ್ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರೊಂದಿಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರೆ ಪ್ರಶಾಂತ್ ನೀಲ್ ಮುಂದೆ ಸಲಾರ್ ಸೀಕ್ವೆಲ್ ಮತ್ತು ಎನ್ಟಿಆರ್ ಪ್ರಾಜೆಕ್ಟ್ ಗಳಿವೆ. ಎಲ್ಲಾ ಅಂದುಕೊಂಡಂತೆ ಆದ್ರೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕೆಜಿಎಫ್ 3 ಮೂಲಕ ಎಂಟ್ರಿ ಕೊಡಲು ಪ್ರಶಾಂತ್ ಯಶ್ ಭಲೇ ಜೋಡಿ ರೆಡಿಯಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ.